ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು? ತಮ್ಮ ಹೆಸರು ಟಿ ಎನ್ ಚಿಕ್ಕಣ್ಣ ಅಂದ್ಬಿಟ್ಟು, ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿರುಮಸೇಟಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ನಾನು 1996 ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ 2001 ಕಾರ್ಯನಿರ್ವಹಿಸಿದ್ದೆ. ನಂತರ 2006-2011 ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯನ ಎರಡನೇ ಸಾರಿ ಆಯ್ಕೆಯಾಗಿ ತಿರುಮಸೇಟಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ಮತ್ತು ಈಗ 2016 ಮತ್ತೆ ಆಯ್ಕೆಯಾಗಿ ನಾನು ಜನ ನಿಮ್ಮನ್ನು ಆಯ್ಕೆಯಾಗಿ ಒಳ್ಳೆ ವ್ಯಕ್ತಿ ಅಂತೇಳಿ ಆರಿಸಿ ಮೂರನೇ ಬಾರಿ ನೀವು ಸದಸ್ಯರಾಗಿದ್ದೀರಿ. ಸದಸ್ಯರಾಗಿ ನೀವು ಈಗ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ರಿ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಈಗ ಸುಮಾರು ಗ್ರಾಮ ಪಂಚಾಯತಿನಿಂದ ಸುಮಾರು ಒಂದು ಕೋಟಿ ರೂಪಾಯಿವರೆಗೂ ಅನುದಾನದಲ್ಲಿ ವರ್ಗ ಒಂದು, ಆಮೇಲೆ ಕೋಟಿನ ಫೈನಾನ್ಸಲ್ಲಿ, ಮತ್ತು ನರೇಗಾನಲ್ಲಿ ಸುಮಾರು ಒಂದು ಕಾಲು ಕೋಟಿವರೆಗೂ. ಬರೀ ನಿಮ್ಮ ಗ್ರಾಮಕ್ಕೆ ಮಾತ್ರ? ಗ್ರಾಮಕ್ಕೆ ಮಾತ್ರ ಮಾಡಿದ್ದಾರೆ. ಮತ್ತು ನಮ್ಮ ಚಾರ್ಕಾದಂಥ ಎಂ ಪಿ ಪಿ ನಾಗರಾಜ ಅನುದಾನದಲ್ಲಿ 1 ಕೋಟಿ ರೂಪಾಯಿಗೆ ಹೆಚ್ಚು ಅನುದಾನ ಕೊಟ್ಟು ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಅಭಿವೃದ್ಧಿಪಡಿಸಿರ್ತಾರೆ. ಮತ್ತೆ ಇನ್ನೇನೆಲ್ಲ ಅಭಿವೃದ್ಧಿಗಳಾಗಿದೆ? ಆಮೇಲೆ ಕುಡಿಯೋ ನೀರು ಘಟಕ, ಆಮೇಲೆ ಬೋರ್ವೆಲ್ ನಮ್ಮ ಶಾಸಕರು ನಾಗರಾಜನವರು ಆಯ್ಕೆ ಆದ ನಂತರ 2013 ಸುಮಾರು 5 ಕೊಳವೆ ಬಾವಿಗಳು ಕೋರಿಸಿ ನಮ್ಮೂರಿಗೆ ಯಾವುದೇ ಕುಡಿಯೋ ನೀರು ತೊಂದರೆ ಇಲ್ಲದಂತೆ ನೀಗಿಸಿರ್ತಾರೆ. ರಸ್ತೆಗಳಾಗಲಿ, ಚರಂಡಿಗಳಾಗಲಿ, ಎಲ್ಲ ಪ್ರತಿಯೊಂದು ಕಾರ್ಯಗಳು ಚೆನ್ನಾಗಿ ಅನುದಾನ ಕೊಟ್ಟು ಚೆನ್ನಾಗಿ. 2.5 ವರ್ಷದಿಂದ ನೀವು ಈಗ ಮೂರನೇ ಬಾರಿ ಆಗಿದ್ರೆ, 2.5 ವರ್ಷದಿಂದ ಆಗಿರೋ ಅಭಿವೃದ್ಧಿಗಳು, ಅದಕ್ಕೆ ಮೊದಲು ಅಭಿವೃದ್ಧಿಗಳು ನೀವೇನು ಮಾಡಿಲ್ವಾ? ಅದಕ್ಕೆ ಮುಂದೆ ಅಭಿವೃದ್ಧಿ ಮಾಡೋದಕ್ಕೆ ಅಂಥ ಪಂಚಾಯತ್ಗಳೆಲ್ಲ ಅನುದಾನಗಳು ಬರ್ತಾರಲ್ಲ, ಅಷ್ಟೊಂದು ನಮ್ಮ ಹಿಂದಿನ ಸರ್ಕಾರಗಳ ಇದ್ದಂಥವ್ರು ಅಷ್ಟೊಂದು ನಮ್ಮೂರು ನೆಗ್ಲಿಜೆನ್ಸ್ ಮಾಡಿದ್ರು. ಅಷ್ಟೊಂದು ಯಾವುದೇ ಅಭಿವೃದ್ಧಿಗಳು ಆಗಿರಲಿಲ್ಲ, ರಸ್ತೆಗಳಾಗಲಿ, ಚರಂಡಿಗಳಾಗಲಿ, ಯಾವುದೂ ಆಗಿರಲಿಲ್ಲ.